ಮೋದಿ ಹೆಸರಿಟ್ಟವರೆಲ್ಲ ಕಳ್ಳರೆ ಹಾಕೊಳ್ಳಿ ಕೇಸ್. ಒಂದು ಕೇಸ್ ಹಾಕ್ತೀರ, ಮೂರು ಕೇಸ್ ಹಾಕ್ತೀರ, ಐದು ಕೇಸ್ ಹಾಕ್ತೀರ, ನನ್ನ ಅಕ್ಕಪಕ್ಕ ಇರೋರು ಎಲ್ಲರೂ ಹೇಳ್ತಾರೆ. ನಾವು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ, ಕಾಂಗ್ರೆಸ್ ಈ ಪ್ರಜಾಪ್ರಭುತ್ವಕ್ಕೋಸ್ಕರ, ಕಾಂಗ್ರೆಸ್ಗೋಸ್ಕರ ಜೀವ ಕೊಡಕ್ಕೆ ತಯಾರಿದ್ದೀವಿ. ಇವರು ಎಷ್ಟೇ ಕೇಸ್ ಹಾಕಲಿ, ಎಷ್ಟೇ ನಮ್ಮ ಮೇಲೆ ದೌರ್ಜನ್ಯ ಮಾಡಲಿ, ಈ ಪ್ರಜಾಪ್ರಭುತ್ವವನ್ನು ಉಳಿಸಕ್ಕೆ, ಸಂವಿಧಾನವನ್ನು ಎತ್ತಿ ಹಿಡಿಯಕ್ಕೆ ನಾವು ಹೋರಾಟ ಮಾಡೋಕ್ಕೆ ಸಿದ್ಧ. ನಮ್ಮ ಹೋರಾಟ ಮುಂದುವರಿ. ಇದರಲ್ಲಿ ಹೇಳಿರೋದೇನು, ರಾಹುಲ್ ಗಾಂಧಿಯವರು ಮೋದಿ ಹೆಸರಿಟ್ಟವರೆಲ್ಲ ಕಳ್ಳರಾಗಿದ್ದಾರೆ. ಅವ್ರು ಉದ್ದೇಶ ಇಟ್ಟಿದ್ದು ಯಾರನ್ನ, ಉದ್ದೇಶ ಇಟ್ಟಿದ್ದು ಲಲಿತ್ ಮೋದಿನ, ನೀರವ್ ಮೋದಿನ, ಈ ತುಂಬ ಮೋದಿಗಳನ್ನ. ನಮ್ಮಲ್ಲಿ ಒಂದು ಗಾದೆ ಇದೆ, ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಕೊಂಡು ನೋಡ್ದ ಅಂತ. ನಾವು ಮೋದಿ ಹೆಸರಿಟ್ಟವರೆಲ್ಲ ಕಳ್ಳರಿದ್ದಾರೆ ಅಂದರೆ ಇವ್ರು ಯಾಕೆ ಎಫೆಕ್ಟ್ ಆಗ್ತಾ ಇದ್ದಾರೆ, ಇವ್ರು ಯಾಕೆ ಟೆನ್ಷನ್ ಆಗ್ತಾ ಇದ್ದಾರೆ, ಇವ್ರಿಗೇನೋ ಭಯ ಇದೆಯಾ, ಇವ್ರಿಗೇನೋ ಥಾಟ್ ಇದೆಯಾ ಇದ್ರ ಬಗ್ಗೆ? ನಾವು ಭಾರಿ ಕ್ಲಿಯರ್ ಆಗಿದ್ದೀವಿ. ರಾಹುಲ್ ಗಾಂಧಿ ಮೇಲೆ ನೀವು ಸುಮ್ಮನೆ ಗೂಬೆ ಕೂರ್ಸೋಕ್ಕೆ ನೋಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಕ್ಕಿಲ್ಲ. ಯುವ ಕಾಂಗ್ರೆಸ್ ಈ ಒಂದು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ನಮ್ಮ ಈ ದ್ವೇಷದ ರಾಜಕಾರಣದ ಮೇಲೆ ನಮ್ಮ ರೀಸೆಂಟ್ ಟುವರ್ಡ್ಸ್ ಇಟ್ ತೋರಿಸಿ ಬಂದು ಈ ಹೇಟ್ ಬ್ರೇಡ್ ಪಾಲಿಟಿಕ್ಸ್ ಏನು ಮಾಡ್ತಾ ಇದ್ದಾರೆ ಅದ್ರ ಅದ್ರ ವಿರುದ್ಧ ನಮ್ಮ ರೀಸೆಂಟನ್ನು ತೋರಿಸಿದ್ದೀವಿ. ಬಟ್ ಇದನ್ನು ಮುಂದುವರಿಸಿದ್ರೆ ನಾವು ಪ್ರತಿ ಗಲ್ಲಿಗೆ, ಪ್ರತಿ ರೋಡ್ಗೆ, ಪ್ರತಿ ಬ್ಲಾಕ್ಗೆ ಇಳಿಗೆ ನಾವು ಹೋರಾಟ ಮಾಡ್ತೀವಿ. ಆಮೇಲೆ ನಾನೇ ಹೇಳ್ತೀನಿ, ನಾನೂ ಹೇಳ್ತೀನಿ, ಮೋದಿ ಹೆಸರಿಟ್ಟವರೆಲ್ಲ ಕಳ್ಳರೆ ಹಾಕೊಳ್ಳಿ ಕೇಸ್. ಒಂದು ಕೇಸ್ ಹಾಕ್ತೀರ, ಮೂರು ಕೇಸ್ ಹಾಕ್ತೀರ, ಐದು ಕೇಸ್ ಹಾಕ್ತೀರ, ನನ್ನ ಅಕ್ಕಪಕ್ಕ ಇರೋರು ಎಲ್ಲರೂ ಹೇಳ್ತಾರೆ. ನಾವು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ, ಕಾಂಗ್ರೆಸ್ ಈ ಪ್ರಜಾಪ್ರಭುತ್ವಕ್ಕೋಸ್ಕರ, ಕಾಂಗ್ರೆಸ್ಗೋಸ್ಕರ ಜೀವ ಕೊಡಕ್ಕೆ ತಯಾರಿದ್ದೀವಿ. ನಮಗೆ ನೂರಕ್ಕೆ ನೂರು ಭಾಗ ನಮ್ಮ ಜುಡಿಷರಿ ಮೇಲೆ ನಂಬಿಕೆ ಇದೆ, ನ್ಯಾಯಾಂಗದ ಮೇಲೆ ನಮಗೆ ನಂಬಿಕೆ ಇದೆ. ಇವತ್ತೇನೋ ಸೂರತ್ನ ಒಂದು ಕೋರ್ಟಲ್ಲಿ ಹೋಗಿದೆ, ಅದು ಮುಂದೆ ಹೈಕೋರ್ಟ್ಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟ್ ಇದೆ, ನಮಗೆ ನಂಬಿಕೆ ಇದೆ. ಇದರಲ್ಲಿ ಏನು ಆಗಲ್ಲ. ಬಟ್ ಇದೇನು ಗೊತ್ತಾ, ಇದು ಒಂಥರವಾಗಿ ನಮ್ಮನ್ನ ಕುಗ್ಸಕ್ಕೆ, ನಮ್ಮನ್ನ ಭಯ ಪಡಿಸಕ್ಕೆ, ನಮ್ಮ ಸ್ಪೀಡನ್ನು ಕಮ್ಮಿ ಮಾಡೋಕ್ಕೆ, ನಮಗೆ ಒಂದು ಟೆನ್ಷನ್ ಕೊಡೋಕ್ಕೆ. ಇವಾಗ ಏನು ಮಾಡ್ತಾರೆ, ಇ ಡಿ ಕೊಡ್ತಾರೆ, ಐ ಟಿ ಕೊಡ್ತಾರೆ, ಬಂದು ಹೋಗ್ತಾರೆ. ಅದಾದಮೇಲೆ ವಾರಕ್ಕೊಂದ್ಸರಿ ನೋಟಿಸ್ ಕೊಡ್ತಾರೆ, ಒಂದು ಲಿಸ್ಟ್ ಕಳಿಸ್ತಾರೆ, ಒಂದು ಇದು ಕಳಿಸ್ತಾರೆ. ನಾವು ಅದು ಹೋಗಿ ಬರೋದ್ರಲ್ಲೇ ನಮ್ಮ ಕೆಲಸ ಟೈಮು ತಲೆ ಅದರಲ್ಲೇ ಹೋಗ್ಬಿಡ್ಬೇಕು, ನಾವು ಕೆಲಸ ಮಾಡಬಾರ್ದು ಅಂತ ಇವ್ರು ಟ್ರೈ ಟ್ಯಾಕ್ಟಿಕ್ಸ್. ಆದರೆ ಇವ್ರಿಗೆ ಗೊತ್ತಿಲ್ಲ, ಇವ್ರು ಎಷ್ಟೇ ಕೇಸ್ ಹಾಕಲಿ, ಎಷ್ಟೇ ನಮ್ಮ ಮೇಲೆ ದೌರ್ಜನ್ಯ ಮಾಡಲಿ, ಈ ಪ್ರಜಾಪ್ರಭುತ್ವವನ್ನು ಉಳಿಸಕ್ಕೆ, ಸಂವಿಧಾನವನ್ನು ಎತ್ತಿ ಹಿಡಿಯಕ್ಕೆ ನಾವು ಹೋರಾಟ ಮಾಡೋಕ್ಕೆ ಸಿದ್ಧ. ನಮ್ಮ ಹೋರಾಟ ಮುಂದುವರಿ. ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ನೆ ನಾನು ನೋಡಿದೆ, ಅದೊಂದು ಆ್ಯಕ್ಟ್ರ್ ಏನೋ ಒಂದು ಟ್ವೀಟ್ ಹಾಕಿದ್ದೆ, ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಂದು ತೆಲಂಗಾಣದಲ್ಲಿ ಏನೋ ಪೋಸ್ಟರ್ ಹಾಕಿದ್ದೆ, ಇನ್ನೊಬ್ಬನ ಅರೆಸ್ಟ್ ಮಾಡಿದ್ದಾರೆ. ಯು ಪಿ ಅಲ್ಲಿ ಯಾರೋ ಎಂದು ಹೇಳಿದ್ದೆ ಅರೆಸ್ಟ್ ಮಾಡಿದ್ದಾರೆ. ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ? ಇದು ಯಾವತ್ತಾದರೂ ಮುಂದೆ ನಡೀತಾ ಇತ್ತಾ? ನಾವೆಲ್ಲಾದರೂ ನೋಡಿದ್ವೋ ಇಲ್ಲ ಓದಿದ್ವೋ ಇದ್ರ ಬಗ್ಗೆ? ಆದರೆ ಇವತ್ತು ಪರಿಸ್ಥಿತಿ ಹೆಂಗಾಗೋಗಿದೆ ಅಂದರೆ ಮಾತಾಡಿದ್ರೆ ಭಯ ಪಡಬೇಡಿ. ಆದರೆ ನಾನು ಹೇಳ್ತೀನಿ ಕರ್ನಾಟಕದ ಎಲ್ಲ ಯುವಕರೇ, ಯಾರು ಕೂಡ ಭಯ ಪಡಬೇಡಿ. ನೀವು ಏನಾದರೂ ಮಾಡಿ, ನಿಮ್ಮ ಜೊತೆ ಯುವ ಕಾಂಗ್ರೆಸ್ ಹಾಗೂ ನಲ್ಪಾಡಿ ನಿಂತಿದ್ದೀನಿ. ನನ್ನ ಜೊತೆ ನನ್ನ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ರಂದೀಪ್ ಸಿಂಗ್ ಸುರ್ಜೇವಾಲ ಅವರು ಇದ್ದೀವಿ. ನಾವು ಎಲ್ಲೂ ಕೂಡ ನಿಮ್ಮನ್ನು ಬಿಟ್ಕೊಡಲ್ಲ, ನಿಮ್ಮ ಜೊತೆ ಇರ್ತೀವಿ. ಪ್ರಜಾಪ್ರಭುತ್ವವನ್ನು ಹಿಡಿಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು, ನಮ್ಮ ಸ್ವಾತಂತ್ರ್ಯವನ್ನು ನಾವು ಇಟ್ಕೊಬೇಕು.